ಯಾರು ಎಲ್ಲ ರೆಡಿ ಮಾಡ್ಕೊಂಡ್ರ ಏನ ಮಾಡಿಯಪ್ಪ ಏನಕ್ಕೆ ಸುಮ್ಮನೆ ಇಷ್ಟೊಂದು ಲೇಟ್ ಮಾಡ್ತಿದ್ದೀರಾ ನಾವು ನರಸಿಂಹಣ್ಣಗೆ ಫೋನ್ ಮಾಡಬೇಕು ಅಣ್ಣ ಅಣ್ಣ ಓ ಅಣ್ಣ ಕಾಫಿ ಆಯ್ತಣ್ಣ ಓ ಈಗ ಆಯ್ತು ಇನ್ನೇನಣ್ಣ ಆರೋಗ್ಯನ ಓ ಆರೋಗ್ಯ ಎಷ್ಟೇ ಜನ ದೇವ್ರ ಎಷ್ಟೇ ಕೇಳ್ಕೊಳ್ಳೋದಣ್ಣ ಎಲ್ಲ ಮನುಷ್ಯನಿಗೂ ಆರೋಗ್ಯ ಕೊಡ್ಬೇಕಲ್ವೇಣ ಆರೋಗ್ಯನೇ ಭಾಗ್ಯ ಯಾರೋ ಹಲೋ ಹಲೋ ನರಸಿಂಹಣ್ಣ ಅಂತ ಅಂದ್ರೆ ನರಸಿಂಹರಾಜು ನರಸಿಂಹಣ್ಣ ಎಲ್ಲ ಒಂದೇ ಅಲ್ವಾ ಕರೆಕ್ಟ್ ಅವರು ಮಾತಾಡಿದ್ದು ಕರೆಕ್ಟ್ ಅವ್ರು ಮಾತಾಡಿದ್ದು ನೀನೇ ತಪ್ಪು ನರಸಿಂಹ ಎಲ್ಲ ಒಂದೇ ಅಂತ ಹೇಳಿ ಗೌಡ್ರಿ ಅದೇ ಅಣ್ಣ ಇದು ಈಗ 5ನೇ ತಾರೀಕು ಮಡಿಕೊಂಡಿದ್ದೀವಿ ಫಂಕ್ಷನ್ ಏನಡೆ ಅದೇ ನಮ್ಮ ಅಪ್ಪನ ಮಣ್ಣು ಮಾಡೋದು ಅಯ್ಯೋ ಇವ್ರು ಉಂಟು ಇವತ್ತು ಇದು 10 ವರ್ಷದಾಗ ಸತ್ತೋಗ್ರ ಇದು ನೋಡ್ರೆ ಈಗ 10 ವರ್ಷದಾಗ ಇವ್ರು ಅಪ್ಸತ್ ಹೋಯ್ತಂತೆ ನೆನ್ನೆ ದಿನ ಜೀವ ಬಂದೈತೆ ಅಂತ ಈಗ 5ನೇ ತಾರೀಕು ಅಣ್ಣ ಇಲ್ಲ ಇಲ್ಲ ಜೀವ ಜೀವ ಬಂದಿತ್ತು ತಿರ್ಗಾ ಹೋಯ್ತಲ್ಲ ನಮ್ಮ 5ನೇ ತಾರೀಕು ಮಣ್ಣು ಮಾಡಿಕೊಂಡಿದ್ದೀವಿ ನೀವು ದೈವಿ ನೀವು ಹಲೋ ಯಾರು 5ನೇ ತಾರೀಕು 10 ವರ್ಷದಲ್ಲಿ ಸತ್ತೋಯಿದ್ರೆ ಅಂತ ನೆನಪಿನ ಜೀವ ಬಂದು ತಿರ್ಗಾ 5ನೇ ತಾರೀಕು ಮಣ್ಣು ಇಟ್ಕೊಂಡವ್ರೆ ಅಂತ ಯಾವ್ರು ಸಮಯ ಯಾವೂರು ಬಂಗ್ರಳ್ಳಿ ಗಂಗ್ರಳ್ಳಿ ಗಂಗ್ರಳ್ಳಿ ಅಣ್ಣ ಎಲ್ಲಿ ಬರೋದದು ಅದೆಲ್ಲೂ ಬರಲ್ಲ ಅಣ್ಣ ಅಲ್ಲೇ ಇರುತ್ತೆ ಅಲ್ಲ ಅಲ್ಲೇ ಇರುತ್ತೆ ದೋಸ್ತು ಇವ್ರು ಯಾರೋ ಇವರು ಕಟ್ ಪಾಕಿಟ್ ನರು ಅಣ್ಣ ನಾವೇನು ನಿನ್ನ ಹತ್ರ ಕಟ್ ಪಾಕಿಟ್ ಮಾಡಿ ಏನು ನಿಮ್ ಮನೆ ಹಾಳ್ ಮಾಡಿಲ್ಲ ನಾವೇನು ಗೊತ್ತಾಯ್ತಾ ನಾವೇನು ಗೊತ್ತಾ ಫೋನ್ ಮಾಡಿದ್ದು ನೋಡ್ರಿ ನೋಡ್ರಿ ಹಲೋ ನಾವು ಇದ್ದು ಹಿಂಗೆ ನಾವು ತುರ್ಕಾಗ ಅವ್ರೆ ಅಂತ ಹೇಳಿದ್ದು ತುರ್ಕಾಗ ಅವ್ರೆ ನಮ್ಗಿಂತ ನಮ್ಮನ್ನ ತಲೆ ಕೆಡಿಸಿ ತಿಪ್ಪು ಮಾಡಕ್ಕೆ ಅಂತ ನಾನು ಹೇಳಿದ್ವಿ ಅಣ್ಣ ಒಂದು ನಿಮಿಷ ಹೇಳೋದು ಕೇಳಿಸ್ಕೋಣ ನಮಗೆ ಮಾವಿನ ಎಲೆ ನಾಳಿಕೆ 7000 ಮಾವಿನ ಎಲೆ ಬೇಕು ಇದು ಹುಣಸೆ ಎಲೆ 7000 ಒಂದೊಂದೇ ಒಂದೊಂದೇ ಎಲೆ ಎಣಿಸ್ಬಿಟ್ಟು ಕ್ಲೀನಾಗಿ 7000 ಚೀಲಕ್ಕೆ ತುಂಬ್ಕೊಂಡು ತಾಂಬಂದ್ರೆ ನಿಮ್ಮ ದುಡ್ಡು ಏನಾಗಿ ತಗೊಂಡೋಗ್ಬಿಡೋಣ ಸ್ವಲ್ಪ ಇದು ಹುಣಸೆ ಎಳೆನ 7000 ಬೇಕಾ ಅಣ್ಣ ಹುಣಸೆ ಎಳೆ 7000 ಎಣಿಸ್ಕೊಂಡು ತಾಂಬಂದ್ರಿ ಒಂದು ಜಾಸ್ತಿನೂ ತರಬಾರ್ದು ಒಂದು ಕಮ್ಮಿನೂ ತರಬಾರ್ದು 7000 ಹುಣಸೆ ಎಲೆನ ಎಣಿಸ್ಬಿಟ್ಟು 7000 ತರ್ಬೇಕಾ 7000 ತರಬೇಕು ನಮ್ಮ ಅಪ್ಪನ ಮಣ್ಣಲ್ವಾ ಅಣ್ಣ ಅವತ್ತು ನೌಕರ ಲಾಸ್ಟ್ ಸರಿ ನಮ್ಮ ಅಪ್ಪನ ಮಕ ನೋಡೋದು ಅದಕ್ಕೆ ಹುಣಸೆ ಎಲೆ ಹಾಕ್ಬಿಟ್ಟು ಮಣ್ಣು ಮಾಡ್ಬಿಟ್ಟು ಅದ್ರ ಮೇಲೆ ನುಗ್ಗೆ ಸೊಪ್ಪು ಹಾಕ್ಬಿಡೋದಣ್ಣ ಆಡಲ್ಲ ಸ್ವಾಮಿ ಮಾತಾಡ್ತೀರದು ರೇ ಸ್ವಾಮಿ ಯಾರು ಯಾರು ನಮ್ಮ ಅಪ್ಪ ಸತ್ತೋಗೈತೆ ಆಡು ಅಂತಿರೋದು ನಿಮ್ಗೇನು ಒಂದ್ ಸ್ವಲ್ಪ ಮ್ಯಾನೇಜ್ ಇಲ್ವಾ ನಿಮ್ಗೆ ನಿಮ್ಗೆ ಕಷ್ಟ ಏನು ಅಂತ ಗೊತ್ತಿಲ್ಲ ನಿಮ್ಮ ಮನೆಗೆ ಸಾವು ನೋವು ಏನು ಸಂಭವಿಸಲ್ವಾ ನಮ್ಮ ಅಪ್ಪ ಸತ್ತೋಗೈತೆ ಮಣ್ಕಂಡ್ರಿ ಅಂತ ಅಂದ್ರೆ ನಾಟಕ ಆಡು ಅಂತ ಏನೇನೋ ತಮಾಷೆ ಮಾಡ್ತಿದ್ದೀರಾ ನಿಮ್ಮ ಮನೆಗೆ ಒಂದ್ ಸಾಯ್ತಾರ ನೋಡಿ ಇಷ್ಟರಲ್ಲೇ ಯಾರು ಸಾಯ್ದೇ ಇರಲ್ಲ ಏನ್ ಮಾಡ್ಬೇಕು ಹೇಳಿ ನಾವು ನಮ್ಗೆ ಯಾಕೆ ಮಾಡಿದ್ದು ನಮ್ಗೆ ಯಾಕೆ ಮಾಡಿದ್ದು ಏನ್ ಮಾಡ್ಬೇಕು ಹೇಳಿ ನಾವು ನಮ್ಮಿಂದ ಏನಾಗ್ಬೇಕು ಇನ್ನೇನಂತ ಹೇಳೋಣ 7000 ಹುಣಸೆ ಎಲೆ ಬೇಕು ನಮ್ಗೆ 7000 ಹುಣಸೆ ಎಲೆ ಬೇಕು ಇನ್ ನುಗ್ಗೆ ಸೊಪ್ಪಿನ ಎಲೆ ಬೇಕು ಆಮೇಲೆ 9000 ನುಗ್ಗೆ ಸೊಪ್ಪಿನ ಎಲೆ 9000 ಹೋಣ ಆಮೇಲೆ ಅಣ್ಣ ಆಮೇಲೆ ಇನ್ನೇನ್ ಬೇಕು ಅಣ್ಣ ಬೇಕಣ್ಣ ಅಲ್ಲ ಇನ್ನೇನ್ ಬೇಕು ಅಂದೆ ಹಂಗಿರಣ ಇನ್ನೊಬ್ಬ ಹಲೋ ಹಲೋ ಅಣ್ಣ ಅಷ್ಟೇ ಅಣ್ಣ ಹುಣಸೆ ಎಲೆ ಬೇಕು ನಮ್ಗೆ ನುಗ್ಗೆ ಸೊಪ್ಪು ಎಲೆ ಬೇಕು ಆಮೇಲೆ ಈ ಕಾಂಗ್ರೆಸ್ ಗಿಡದ ಮೂಗ್ ಬಟ್ಟು ಬೇಕಣ್ಣ ಕಾಂಗ್ರೆಸ್ ಗಿಡದ ಮೂಗ್ ಬಟ್ಟು ಎಲ್ಲಿದ್ದೀರಾ ಮೊದ್ಲೆಲ್ಲಿದ್ರಿ ಮೊದ್ಲು ಊರಿಂದ ಬಂದೆ ಈಗ ಬಳ್ಳಾಪುರದಿಂದ ಅಲ್ಲ ಮೊದ್ಲು ಎಲ್ಲಿದ್ರಿ ತುಮಕೂರು ಬರೋಕ್ಕಿಂತ ಮುಂಚೆ ಎಲ್ಲಿದ್ರಿ ತುಮಕೂರಿಗೆ ಬರೋದಕ್ಕಿಂತ ಮೊದಲು ಬಳ್ಳಾಪುರದಾಗಿತ್ತು ನಿಮ್ದು ನೆಗೆಟಿವ್ ಫೋನ್ ನಿಮ್ದು ಸ್ವಂತ ಊರು
ಬಳ್ಳಾಪುರನೇನಾ? ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ? ಸ್ವಂತ ಊರು ಬಳ್ಳಾಪುರ. ಏ ಕಿಶೋರ, ಏ ಕಿಶೋರ ಸುಳ್ಳು ಹೇಳ್ಬೇಡ, ನನ್ಗೆ ಯಾ ಮಾಡಿಸ್ಬೇಡ. ನಾನು ಕಾಲೇಜ್ ಬಿಟ್ಟಿದ್ದೀನಿ, ಕಾಲೇಜಿಂದ ಬರ್ತಾ ಇದ್ದೀನಿ, ಪಾರ್ಕಿಗೆ ಬಾ, ಹೋಗೋಣ. ಕಿಶೋರ್ ಅಲ್ಲ, ನನ್ನ ನರಸಿಂಹರಾಜು. ಏ ಕಿಶೋರ, ನನಗೆ ಸುಮ್ಮನೆ ನನಗೆ ನೋಡೋ, ನನಗೆ ಬೇಜಾರು ಮಾಡಿಬಿಡ, ಕಾಲೇಜಿಗೆ ನಾನು ಹೋಗಿಲ್ಲ, ಪಾರ್ಕಿಗೆ ಹೋಗೋಣ ಬಾ. ಇಲ್ಲಣ್ಣ, ಇದಕ್ಕೆ ಬರೋದು ನೀವು ಕಾಲೇಜ್ಗೆ ಹೋಗ್ತೀವಿ ಅಂತ ಮನ ಮರ್ಯಾದೆ ಐತೆ ಯಾರಿಗೆ ಪಡಿದೆ? ನಾನು ನರಸಿಂಹರಾಜು, ಅಪ್ಪ ಅಮ್ಮ ದುಡ್ಡುಗಳು ಕಾಸು ಇಸ್ಕೊಂಡ್ಬಿಟ್ಟು ನಿಮ್ಮ ಮನ ಮರ್ಯಾದೆ ಐತೆ ನಿಮ್ಗೆ ಓದಕ್ ಬರ್ತೀರಾ ಅಥವಾ ಇಂಥವ್ಗೆ ಬರೋದು ನೀವು? ಅಂಕಲ್, ನೀವು ಯಾವಿದೆ, ಯಾರು ಹೇಳಿ? ನಾನು ನರಸಿಂಹರಾಜು. ಯಾವೂರು? ಬಳ್ಳಾಪುರ. ಅಂಕಲ್ ನಮ್ದು ಮೈಸೂರು. ಅಂಕಲ್ ನೀವು ಕಿಶೋರ್ ಅಲ್ವಾ? ಸುಮ್ಮನೆ ತಮಾಷೆ ತಮಾಷೆ ಮಾಡ್ಬೇಡ ಕಿಶೋರ್. ಒಳ್ಳೆ ಮಕ್ಕಳುಗಳನ್ನ ಕೆಟ್ಟದಾರಿಗೆ ಎಸ್ಕೊಂಡು ಪಾರ್ಕಿಗೆ ಹೋಗೋಣ ಅಂತ ಅಂತೀನಿ, ನಾಚಿಕಾಲ ನಿಮಗೆ. ಅಂಕಲ್ ಯಾಕೆ ಲವ್ ಮಾಡೋ ತಪ್ಪ? ಅಂಕಲ್ ಪ್ರೀತಿಸೋ ತಪ್ಪ? ಪ್ರೀತಿಸೋ ತಪ್ಪ? ನೀವೇ ಹೇಳಿ. ಪ್ರೀತಿಸೋ ತಪ್ಪ ಅಂತ ಅಂತಂದ್ರೆ ಒಂದು ಅಂತ ಬರ್ಬೇಕು, ಓದ್ಬೇಕು ಚೆನ್ನಾಗಿ ಓದೋ ಟೈಮಲ್ಲಿ. ನಾನು ಓದ್ತಾ ಇದ್ದೀನಿ. ನಾನು ಲವ್ ಮಾಡ್ಬೋದಲ್ಲ, ಓದ್ಕೊಂಡು ಲವ್ ಮಾಡ್ಬೋದಲ್ಲ, ಅದ್ರಲ್ಲಿ ಏನಿದೆ ತಪ್ಪು? ನೀವ್ ಯಾವತ್ತು ಯಾರಿಗೂ ಲವ್ ಮಾಡಿಲ್ವಾ ಅಂಕಲ್? ನೋಡಿ, ಇಂಥ ಜನ ಏನಲ್ಲ ಮಕ್ಕಳುಗಳು ಈ ವಯಸ್ಸು ಹಿಂಗಾದ್ರೆ ಓದೋ ಟೈಮ್ ಓದಮ್ಮ. ಏ ಕಿಶೋರ್, ನೀನ್ ನನಗೆ ತಮಾಷೆ ಮಾಡ್ಬಿಡ ಬಾ, ನನ್ ಕಾಲೇಜ್ಗೆ ಹೋಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೀನಿ ಬಾ, ನಾನು ಎಲ್ಲಾನ ಹೋಗೋಣ ಪಿಕ್ನಿಕ್ ಹೋಗನ್ ಬಾ. ಎಲ್ಲಾನ ಎಲ್ಲ ನನ್ನ ಎದುರಿಗೆನ ನೀನ್ ಈ ತರ ಮಾತಾಡಿದ್ರೆ ನೀನ್ ಯಾವ ಒಂದ್ ಮಗಳನಾಗಿರ್ಲಿ ಜಾಸ್ಟ್ ಹೊತ್ಬಿಡಿವಿ. ಇನ್ನು ಕಿಶೋರ್ ಯಾರು? ನೀವ್ ಹೇಳಿ ಅಂಕಲ್. ಹೆಣ್ಮಕ್ಳು ಕೆಟ್ಟ ಹೋಗೋದು ಅಂಕಲ್, ನೀವ್ ಯಾರು ಹೇಳಿ? ಯಾರು ನಾವು ನರಸಿಂಹರಾಜು ಅಂತ ಹೇಳಿಲ್ವಾ? ಏನ್ ಅಂಕಲ್ ನೀವ್ ಹಿಂಗ್ ಬೈತಾ ಇದ್ದೀರಾ? ಒಂದ್ ಹೆಣ್ಮಗುಗೆ ಈ ತರ ಬೈಬೋದಾ? ಹೆಣ್ಮಗನ ನಿಮ್ಮಂತರಿಂದ 10-12 ಮಕ್ಳು ಕೆಟ್ಟ ಹೋಗ್ತಾವೆ ನಿಮ್ ಜೊತೆ ತಿರ್ಗವು. ಯಾಕೆ ನೀವಾದ್ರೆ ತಿಪ್ಟೂರ್ ಲಕ್ಷ್ಮಮ್ಮನ್ನ ಗೊಲ್ರಾಮ್ಮನ್ನ ಎಲ್ಲ ಲವ್ ಮಾಡ್ಬೋದು, ನಾವು ಮಾಡಂಗಿಲ್ವಾ ಅಂಕಲ್? ಅಲ್ಲ, ನೀನು ಲವ್ ಮಾಡ್ಬೋದು ಗೊಲ್ರಮ್ಮಂಗೆ, ತಿಪ್ಟೂರ್ ಲಕ್ಷ್ಮ ತಿಪ್ಟೂರ್ ರತ್ನಮ್ಮಂಗೆ, ಲಕ್ಷ್ಮಮ್ಮಂಗೆ, ಗೊಲ್ರಮ್ಮಂಗೆಲ್ಲ ನೀವು ಲವ್ ಮಾಡ್ಬೋದಾ? ಲೆಕ್ಕ ಹಾಕೊಂಡು ನೀನು ಓದಕ್ ಬರ್ತಾ ಇದೀಯ ಟೌನ್ಗೆ? ನೀನು ಅಲ್ಲ, ನೀನ್ ಲವ್ ಮಾಡ್ಬೋದು, ನಾನ್ ಲವ್ ಮಾಡಂಗಿಲ್ವನು? ಏ ಯಾಕೋ ನರ್ಸ ವಯಸ್ಸಾಗೈತೆ ವಯಸ್ಸಾಗೈತೆ ಅಂತ ಅದಕ್ಕೆ ಮಾತಿದ್ರೆ ತಿಪ್ಟು ರತ್ನ ಮುಂತಕ್ಕೆ ಗೊಲ್ರ ಮುಂತಕ್ಕೆ ಲಕ್ಷ್ಮಣ ಮುಂತಕ್ಕೆ ಹೋಗೋದು ಬರೋದು ಅಲ್ವಾ? ನೀನೇನು, ನೀನ್ ಕರೆಕ್ಟ್ ಆಗಿರೋ, ನೀನ್ ಕರೆಕ್ಟ್ ಆಗಿದ್ದು ನಾಲ್ಕು ಜನಕ್ಕೆ ಬುದ್ಧಿ ಹೇಳಲ್ಲ. ಲೋಪರ್ ನನ್ ಮಗನೇ ನನಗೆ ಯಾವಾಗ ಹಿಂಗ್ ಮಾತಾಡ್ದೋ ಈಗ ಗೊತ್ತ, ನನ್ಗೆ ಗೊತ್ತಾಯ್ತು, ಗೊತ್ತಾಗ್ಲೇ ಇಲ್ವಲ್ಲ ಅವನಮ್ಮ. ನಮ್ಮನ್ನ ಇವಳಿಗೆ ಏನು ಕಾಯಿಲೆ ಬರಲ್ವಲ್ಲ ತಾಯಿನ ನಾನು ಕಿತ್ತೋರ್ ಮುಂದೆ ಕಿತ್ತೋರ್ ಅಲ್ಲ.